भारी मळेगे बेंगळूरु जनजीवन अस्तव्यस्तवागिदे विविधेडे रस्तेगळु जलावृतवागिदे भारतद प्रमुख टेक हब एनिसिकोंडिरुवंत बेंगळूरिन मान्यता टेक पार्क प्रवाह पीडित प्रदेशदंतागिदे 300 ಎಕರೆ ಪ್ರದೇಶದಲ್ಲಿರುವ ಟೆಕ್ ಪಾರ್ಕ್ ಮಳೆ ನೀರಿನಿಂದ ತುಂಬಿಕೊಂಡಿದೆ ಅಲ್ಲಿನ ವಿವಿಧ ವಿಡಿಯೋಗಳು ಸೋಶಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆದಿವೆ ನಿನ್ನೆ ಬೆಳಗ್ಗೆ ಸುರಿದಂತಹ ಮಳೆಗೆ ರಸ್ತೆ ತುಂಬಾ ನೀರು ತುಂಬಿಕೊಂಡು ವಾಹನಗಳು ಅದರಲ್ಲಿ ಸಿಲುಕಿ ಸಂಚಾರಕ್ಕೆ ಸವಾರರು ಪರದಾಡುವಂತಾಗಿದೆ ಬೆಂಗಳೂರಿನ ಮಳೆಯ ವಿಚಾರ ಮೈಕ್ರೋ ಬ್ಲಾಗಿಂಗ್ ಸೈಟ್ ಎಕ್ಸ್ ನಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದೆ ನಾರ್ತ್ ಬೆಂಗಳೂರು ಪೋಸ್ಟ್ ಖಾತೆಯಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ವಿಡಿಯೋ ಶೇರ್ ಆಗಿದೆ ಇದರಲ್ಲಿ ಅದು ಹೊರವರ್ತುಲ ರಸ್ತೆಯಲ್ಲಿರುವಂತ ಮಾನ್ಯತಾ ಟೆಕ್ ಪಾರ್ಕ್ ಕಡೆಗೆ ಹೋಗುವಂತ ರಸ್ತೆ ಜಲಾವೃತವಾಗಿದೆ ನಸುಕಿನ 3 ಗಂಟೆಯಿಂದ ಎಡಬಿಡದೆ ಸುರಿತಿರುವಂತ ಮಳೆ ಸಂಕಷ್ಟವನ್ನ ಉಂಟು ಮಾಡಿದೆ ಸುತ್ತಮುತ್ತ ಪ್ರದೇಶದ ಜಲಾವೃತವಾಗಿದ್ದು ಪ್ರವಾಹ ಪೀಡಿತ ಪ್ರದೇಶದಂತಾಗಿದೆ ಅಂತ ಬರೆಯಲಾಗಿದೆ ಹೆಬಾಳ ಮೇಲ್ಸೇತುವೆ ಬಳಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಮಳೆ ಹೆಚ್ಚಾಗಿರುವ ಕಾರಣ ಸಂಜೆ ಕಚೇರಿ ಬಿಡುವಂತ ಸಮಯದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಹೊರಡುವುದು ಒಳಿತು ಎಂಬ ಅಭಿಪ್ರಾಯಗಳು ಕೂಡ ಕಚೇರಿ ಉದ್ಯೋಗಿಗಳ ವಲಯ ಹರಡಿದೆ ಹವಾಮಾನ ವಿಷಯ ಮುಂದಿಡಿಸುವಂತ ಬ್ಲಾಗರ್ ಗಳು ಇದೇ ವಿಷಯವನ್ನ ಪ್ರಸ್ತಾಪಿಸಿದ್ದು ಸಲಹೆ ಕೂಡ ಕೊಡ್ತಾ ಇದ್ದಾರೆ ಬೆಂಗಳೂರು ವೇದಮ್ಯಾರ್ನ್ ಎಂಬ ವೆದರ್ ಬ್ಲಾಗರ್ ಅವರು ಹೊರವರ್ತುಲ ರಸ್ತೆಯಲ್ಲಿರುವಂತ ಸಂಚರಿಸುವವರು ಗಮನಿಸಿ 2 ರಿಂದ 3 ಗಂಟೆ ಮಳೆ ಇರುವಂತ ಕಾರಣ ಬೇಗನೆ ಕಚೇರಿ ಬಿಡುವುದು ಸಾಧ್ಯವಾದರೆ ಅಂತ ಅವಕಾಶವನ್ನ ಬಳಸಿಕೊಳ್ಳಿ ಅಂತ ಸಲಹೆಯನ್ನ ನೀಡಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ಜಲಾವೃತವಾಗಿರುವಂತ ವಿಡಿಯೋಗವನ್ನ ಕೂಡ ಸಿಟಿಜನ್ ಮೂಮೆಂಟ್ಸ್ ಈಸ್ಟ್ ಬೆಂಗಳೂರು ಶೇರ್ ಅನ್ನು ಮಾಡಿರುವಂತದ್ದು ಎಕ್ಸ್ ತಾಣದಲ್ಲಿರುವಂತ ಇನ್ನೊಬ್ಬ ಬಳಕೆದಾರ ಮಲ್ಲಿಕಾರ್ಜುನ್ ಅವರು ಮಾನ್ಯತಾ ಟೆಕ್ ಪಾರ್ಕ್ ಇನ್ನಷ್ಟು ದೃಶ್ಯಗಳನ್ನು ಶೇರ್ ಮಾಡಿದ್ದು ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆ ಎಲ್ ನೋಡಿದ್ರು ಸರೋವರ ಮತ್ತು ಜಲಪಾತಗಳಂತಾಗಿದೆ ಇನ್ನ ತಮ್ಮ ಹತಾಶೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೊಬ್ಬ ಬಳಕೆದಾರ ನೀರು ತುಂಬಿದ ರಸ್ತೆಯಲ್ಲಿ ಸಂಚರಿಸುವಾಗ ಎಚ್ಚರ ಹೊಂಡಗಳಿರಬಹುದು ಮ್ಯಾನ್ ಹೋಲ್ ಓಪನ್ ಆಗಿರಬಹುದು ಹೀಗಾಗಿ ತಡವಾದರೂ ಪರವಾಗಿಲ್ಲ ರಸ್ತೆ ಮೇಲೆ ನೀರು ಖಾಲಿಯಾದ ಮೇಲೆಯೇ ಸಂಚರಿಸಿ ಅಂತ ಸಲಹೆಯನ್ನ ನೀಡಿದ್ದಾರೆ ಮತ್ತೊಬ್ಬ ಬಳಕೆದಾರರು ಕಚೇರಿಯೊಂದರ ಚಿತ್ರವನ್ನ ಶೇರ್ ಮಾಡಿಕೊಂಡು ಮಾನ್ಯತಾ ಈಸ್ಟ್ ಬ್ಲಾಕ್ಡ್ ಅಂತ ಬರೆದುಕೊಂಡಿದ್ದಾರೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಬೆಂಗಳೂರು ಪ್ರದೇಶದಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಭಾರಿ ಮಳೆಯೊಂದಿಗೆ ಮೋಡ ಕವಿದ ವಾತಾವರಣ ಮತ್ತು ದಟ್ಟ ಮುಗಿಲು ತುಂಬಿದ ಆಕಾಶವು ಮುಂದಿನ 2-3 ದಿನಗಳವರೆಗೆ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಿರುವಂತಹದು ಭಾರತೀಯ ಹವಾಮಾನ ಇಲಾಖೆ ಪ್ರಕಟಿಸಿರುವಂತಹ 7 ದಿನಗಳ ಮುನ್ಸೂಚನೆಯ ಪ್ರಕಾರ ಅಕ್ಟೋಬರ್ 14 ಮತ್ತು 17 ರ ನಡುವೆ ಬೆಂಗಳೂರಿನಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುತ್ತದೆ ಅಂತ ಮುನ್ಸೂಚನೆಯನ್ನು ನೀಡಿರುವಂತಹದು ಬೆಂಗಳೂರು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಪ್ರದೇಶಗಳಲ್ಲಿ ಈ ವಾರ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯು ಮುನ್ಸೂಚನೆಯ ವರದಿಯನ್ನು ವಿವರಿಸಿದೆ That's it.